ತಾಜಾ ಸುದ್ದಿಗಾಗಿ ಮಹಾನ್ ಕರೆಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮಾಂಜ್ರಿಯಲ್ಲಿ ಕೃಷ್ಣಾ ನದಿ ತೀರ ಸ್ವಚ್ಛತಾ ಅಭಿಯಾನ. ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಗ್ರಾಮದಲ್ಲಿ ಭಾರತ ಸರ್ಕಾರದ ನೆಹರು ಯುವ ಕೇಂದ್ರ ಬೆಳಗಾವಿ ಮತ್ತು ಏಕ್ತಾ ಸೋಷಿಯಲ್ ಫೌಂಡೇಶನ್ ಸಹಯೋಗದಲ್ಲಿ ಮಳೆ ನೀರು ಸಂಗ್ರಹ ಯೋಜನೆ ಅಡಿಯಲ್ಲಿ ಕೃಷ್ಣಾ ನದಿ ತೀರ ಸ್ವಚ್ಛಗೊಳಿಸಲಾಯಿತು. ಫೌಂಡೇಶನ್ ಅಧ್ಯಕ್ಷ ದಿಲೀಪ್ ಪವಾರ್ ಮಾತನಾಡಿ, ಗ್ರಾಮದ ಯುವಕರು ಸ್ವಪ್ರೇರಣೆಯಿಂದ ಶ್ರಮದಾನ ಕಾರ್ಯದಲ್ಲಿ ಭಾಗವಹಿಸಬೇಕು ಎಂದರು. ಡಾಕ್ಟರ್ ವಿಜಯ್ ಉಪಾಧ್ಯ ಮಾತನಾಡಿ, ಯುವಕರು ಸ್ವಯಂ ಪ್ರೇರಿತವಾಗಿ ಸೇವಾ ಮನೋಭಾವ ಬೆಳೆಸಿಕೊಳ್ಳಬೇಕು. ಈ ಸ್ವಚ್ಛತಾ ಕಾರ್ಯಕ್ರಮದಿಂದ ಯಾವುದೇ ರಾಜಕೀಯ ಉದ್ದೇಶ ಹೊಂದಿಲ್ಲ. ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಯುವಕರು ಶ್ರಮದಾನದಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಎಂದರು. ಗ್ರಾಮ ಪಂಚಾಯತ್ ಸದಸ್ಯ ಸಂಜಯ್ ನಾಂದ್ರೆ, ಫೌಂಡೇಶನ್ ಸದಸ್ಯರಾದ ಸುರೇಶ್ ಮಾಗಲೇಕರ್, ಸುನಿಲ್ ಮಾನೆ, ರಾಘವೇಂದ್ರ ಲಂಬುಗೋಳ್, ಶಿವರಾಜ್ ಸತಾಯಿ, ಅಮರ್ ಯಾದವ್, ಕಪಿಲ್ ಬಿಲ್ವಾಡೆ, ಸನ್ನಿ ಪಾಟೀಲ್ ಹಾಗೂ ಫೌಂಡೇಶನ್ನ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಮಾನ್ಕಾರ್ ನ್ಯೂಸ್ಗಾಗಿ ಮಾಂಜ್ರಿಯಿಂದ ರಾಜು ಕೋಳಿ.